ವಿಠಲ ಪಾಂಡುರಂಗ ವಿಠಲ ಮತ್ತೆ ಕಾಫಿ ಸ್ಟ್ರಾಂಗ್ ನೀನು ನಿನ್ನುಲಿಯೋದು ಕಾಫಿ ಕೊಡು ಆಟನು ಎಲ್ಲ ಚೆನ್ನಾಗಿದೆ ನನ್ನ ಬಂಗಾಲ ಅತ್ತೆ ಪಕ್ಕದ ಮನೆ ಗೌರಜಿ ಕತ್ನೋ ಕತ್ನೋ ಅಂತ ತುಂಬಾ ಒದ್ದಾಡ್ ಎಷ್ಟೆಷ್ಟೋ ಮಾತ್ರೆಗಳು ತಗೊಂಡ್ರು ನೋವು ಹೋಗೇ ಇಲ್ಲ ಅಯ್ಯೋ ಅದು ಮಾತ್ರೆ ಔಷಧಿಗೆಲ್ಲ ಹೋಗಲ್ಲ ಕಣೆ ಯಾರೊಬ್ರು ಬೀಗದ ಕೈ ತಗೊಂಡ್ಬಂದು ಕುತ್ತಿಗೆಗೆ ಪೂಜೆ ಮಾಡಿ ಮಂತ್ರ ಹಾಕದ್ರಂತೆ ಆದ್ರೂ ಕತ್ನ ಹೋಗಿಲ್ಲ ಬಡ್ಕೋಬೇಕು ಬೀಗದ ಕೈನ ತಂದು ಅಲ್ಲಾಡಿಸ್ಬಿಟ್ಲೆ ಉಳುಕು ಹೋಗ್ಬಿಡುತ್ತೇನೆ ಎಣ್ಣೆ ತಂದು ಕುತ್ತಿಗೆ ಹಚ್ಚಿ ಚೆನ್ನಾಗಿ ನೀವಿ 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 ಸೊಟ್ಟಿಗಿರೋ ನಲ ನೆಟ್ ಅದು ಎಣ್ಣೆ ನೀವು ಮೇಲೆ ಹೋಗುತ್ತೆ ನೋಡಿದ ನಾ ಗೌರಜ್ಜಿ ಕುತ್ತಿಗೆ ಎಣ್ಣೆ ಹಚ್ಚಿ ನೀವಿ ನೀವಿ ನಾ ಉಡಕ್ಕೆ ತೆಗೆದು ಹೇಗೆ ನೆಟ್ಟ ಮಾಡ್ಬಿಟ್ಟೆ ಅದಕ್ಕೆ ಆ ಗೌರಜ್ಜಿ ನಿಮ್ಮನ್ನ ತುಂಬಾ ಹೊಗಳ್ತಾ ಇದ್ರು ನಿಮ್ ಕೈ ಅಂತಿಂತ ಕೈ ಅಲ್ವಂತೆ ಬಂಗಾರದ ಕೈ ಅಂತೆ ಓ ಮೈ ಗಾಡ್ 9:00 ಆಗ್ಬಿಟ್ಟಿದೆ ಅಲಾರಾಮ್ನ ಯಾರು ಆಫ್ ಮಾಡಿದ್ದು ಪಲ್ಲು ಪಲ್ಲು ಕಮ್ಯ ಗುಡ್ ಮಾರ್ನಿಂಗ್ ಜಾಜಿ ಅದಕ್ಕೆ ನಿನ್ ಗುಡ್ ಮಾರ್ನಿಂಗ್ ಇಸ್ ಬೆಂಕಿ ಬಿತ್ತು ನನ್ನ ಬೆಡ್ರೂಮ್ಗೆ ಬಂದು ಅಲಾರಾಮ್ ಆಫ್ ಮಾಡಿದ್ ಯಾರು ಬೆಳಿಗ್ಗೆ ಅಮ್ಮ ನಿಮ್ ರೂಮ್ಗೆ ಬಂದಿದ್ರು 6 ಗಂಟೆಗೆ ಎದ್ದು ನೀವೇನು ಕಿಸಿಯೋದಿಲ್ಲ ಅಂತ ಅಮ್ಮನೆ ಆಫ್ ಮಾಡಿದ್ದು ನಾನು ಬೆಳಿಗ್ಗೆ 6 ಗಂಟೆಗೆ ಎದ್ದು ಜಾಗಿಂಗ್ ಹೋಗ್ಬೇಕಾಗಿತ್ತು ಅಲಾರಾಮ್ ಬಡ್ಕೋತಾನೆ ಇರುತ್ತೆ ನೀವ್ ಎದ್ದಾಳದೇ ಇಲ್ವಲ್ಲ ಅದಕ್ಕೆ ಬೇರೆಯವ್ರಿಗೆ ತೊಂದ್ರೆ ಆಗುತ್ತೆ ಅಂತ ಅಮ್ಮ ಆಫ್ ಮಾಡಿದ್ರು ಯಾಕೆ ಹೀಗ್ ಮಾಡಿದ್ರು ನೀವಂತೂ ಮನೇಲಿ ಏನು ಕೆಲಸ ಮಾಡಲ್ಲ ಮನೇಲಿ ಕೆಲಸ ಮಾಡೋರಿಗೆ ಡಿಸ್ಟರ್ಬ್ ಆಗುತ್ತಲ್ಲ ಅದಕ್ಕೆ ಆಫ್ ಮಾಡಿದ್ರು ಬೇಕಾದ್ರೆ ಅವ್ರನ್ನ ಹೋಗಿ ಕೇಳ್ಕೊಡಿ ಅತ್ತೆ ನೀವು ಉಳುಕ್ ತೆಗಿಯೋ ವಿದ್ಯೆನ ಎಲ್ಲಿಂದ ಕಲ್ತ್ರಿ ಅಯ್ಯೋ ಅಯ್ಯೋ ನಮ್ಮದ ಪಾಳೆಗಾರರ ವಂಶ ಅನ್ನೋದನ್ನ ಮರೆತು ಬಿಟ್ಟಿದ್ದೇನೆ ಶತ್ರುಗಳ ಮೇಲೆ ಯುದ್ಧಕ್ಕೆ ಹೋಗ್ತಿದ್ದಾಗ ಯಾರಿಗಾದ್ರೂ ಉಳುಕಿದ್ರೆ ಉಳುಕು ತೆಗಿತಾ ಇದ್ದವಳೆ ನಾನು ಅದೇ ಹೇಗೆ ಅಂತ ಉಳುಕಿನ ಎಣ್ಣೆ ಅಂತ ಒಂದಿದೆ ಅದನ್ನ ತಂದು ಹಚ್ಚಿ ಚೆನ್ನಾಗಿ ನೀವಿ ಲಟಕ್ ಅಂತ ನೆಟ್ಟಿಗೆ ತೆಗೆದ್ರೆ ಉಳುಕು ಬಿಟ್ಟಾಗುತ್ತೆ ಅತ್ತೆ ಅಲಾರಾಮ್ ಇಟ್ಟು ತೊಂದ್ರೆ ಮಾಡೋ ಸೊಸೆಗೆ ಏನೇನ್ ಮಾಡ್ಬೇಕು ಅಂತಿದ್ದೀರಾ ಆ ಗಡಿಯಾರದ ಮುಳ್ಳ ಕಿತ್ತ ಬಿಟ್ಟಾಕ್ಬಿಡ್ತೀನಿ ಜಾಜಿ ಗಂಭನ ಚೆನ್ನಾಗಿ ಆಲೋಚಿಸ್ಬಿಡ್ತೀನಿ ಮತ್ತೆ ಮನೆ ಗೌರಜ್ಜಿನ ಸಲಿ ಮಾಡಿದ ಹಾಗೆ ಈ ಜಾಜಿನ ಚೆನ್ನಾಗಿ ರಿಪೇರಿ ಮಾಡ್ಬಿಡ್ತೀನಿ ಆದ್ರೆ ನಿಮ್ ಸೊಸೆನ ಅಷ್ಟು ಸುಲಭವಾಗಿ ರಿಪೇರಿ ಮಾಡಕ್ ಆಗಲ್ವಲ್ಲ ನಾನು ಸುಮ್ನೆ ಬಿಡ್ತೀನೇನೆ ಸಮಯ ನೋಡ್ಕೊಂಡು ತಿರುಚ್ಬಿಡ್ತೀನಿ ಮೂಳೆ ಲಟಕ್ ಕನ್ಬೇಕು ಪ್ರಾಣ ಪಟಕ್ ಗಂಡನ ಜೊತೆ ನೆಟ್ಟ ಸಂಸಾರ ಮಾಡಿದವಳು ಅವಳು ಯಾಕೆ ನೆಟ್ಟಿಗಿರ್ಬೇಕು ಅದಕ್ಕೆ ಅವಳನ್ನ ತಿರುಚಿ ಸೊಟ್ಟಗ್ ಮಾಡ್ಬಿಡ್ತೀನಿ ಅಯ್ಯೋ ಏನೇನ್ ಮಾಡ್ತೀನಿ ಅಂತನಾ ನೋಡ್ತಾ ಇರು ಜಾಜಿ ಅವರ ಈ ಕಡೆಯಿಂದ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಈ ಕಡೆಯಿಂದ ಜಾಜಿ ಅದಕ್ಕೆ ನಾವ್ ಈ ಕಡೆಯಿಂದ ಗುಡ್ ಮಾರ್ನಿಂಗ್ ಹೇಳ್ತಾ ಇದೀವಿ ನೀವ್ ನೋಡಿದ್ರೆ ಕಿಟಕಿ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ರಲ್ಲ ಇದು ಸರಿನಾ ನಾನೇನು ಮಾಡ್ಲಿ ನನ್ ಕತ್ತು ಸೊಟ್ಟ ಆಗ್ಬಿಟ್ಟಿದೆ ಸ್ಟಿಫ್ ನೆಕ್ಕು ಇದು ಒಂಥರ ನೆಕ್ಕೆ ಯಾರೋ ಬಲವಂತವಾಗಿ ನಿಮ್ಮ ಕುತ್ತಿಗೆನ ತಿರ್ಚಿರ್ಬೇಕು ಓ ಮೈ ಗಾಡ್ ನನ್ ಕುತ್ತಿಗೆನ ತಿರ್ಚೋಷ್ಟೇ ಯಾರಿಗೂ ಇದೆ ಅದು ಹೇಗೆ ಹೇಳಕ್ಕಾಗುತ್ತೆ ಜಜ್ಜಕ್ಕೆ ಹೇಳಲೇಬೇಕು ಅದು ನಿನ್ನೆ ರಾತ್ರಿ ಪಾಂಡುರಂಗ ನಿಮ್ ರೂಮ್ ಕಡೆನೆ ಇಣಕಿ ಇಣಕಿ ನೋಡ್ತಿದ್ದ ಏನೋ ನಿಮ್ಮ ಮುಖ ನೋಡೋ ಆಸೆ ನೀವು ಆ ಕಡೆ ಮುಖ ತಿರುಗಿಸ್ಕೊಂಡು ಮಲಗಿದ್ರಿ ಅನ್ಸುತ್ತೆ ಅವನು ಬಲವಂತವಾಗಿ ನಿಮ್ಮ ಮುಖನ ಈ ಕಡೆ ತಿರುಗಿಸಿದಾನೆ ನಿಮ್ಮ ಕತ್ತು ಉಳಿಕಿದ್ರು ಗುಬ್ಬಿ ಹಬಿ ನಿನ್ನೆ ರಾತ್ರಿ ನನ್ ಮಲಗಿರ್ಬೇಕಾದ್ರೆ ನೀವ್ ಬಂದು ನನ್ನ ನೆಕ್ಕ ಕೈ ಹಾಕಿದ್ರ ಅಯ್ಯೋ ಶಿವನೆ ನಾನ್ ಯಾಕ್ರಿ ನಿಮ್ ನೆಕ್ಕಿ ಕೈ ಹಾಕ್ಲಿ ಹೌದು ನಿಮ್ಗೆ ಯಾಕೆ ಬಂತು ಈ ಅನುಮಾನ ಮತ್ ಹೇಗ್ರಿ ನನ್ ನೆಕ್ ರಾಂಗ್ ಸೈಡ್ ಹೋಗಿದೆ ನನ್ನ ನೋಡಿದ ತಕ್ಷಣ ಅಂತ ಮೂಜು ಮುರಿತಿದ್ರಲ್ಲ ಅದಕ್ಕೆ ನಿಮ್ಮ ನೆಕ್ಕಿಗೆ ಕೋಪ ಬಂದಿರ್ಬೇಕು ನೋಡಿ ಜಾಜಿ ಅವರೇ ನನಗೂ ನಿಮ್ಮ ನೆಕ್ಕಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಲ್ಡ್ರಮ್ ಆಫ್ ಮಾಡ್ಬೇಕು ಅಂತ ಮಾತೋಶ್ರೀ ರಂಗಮ್ಮ ನಿಮ್ಮ ರೂಮಿಗೆ ಬಂದಿದ್ರು
ಅಷ್ಟಕ್ಕೆ ನೀವು ಅಪಾರ್ಥ ತಿಳ್ಕೊಂಡ್ರೆ ನಾನು ಏನು ಮಾಡಕ್ಕಾಗಲ್ಲ. ದೊಡ್ಡ ಪಿಂಡಗಳ ನಾ ಹೊರಗಡೆ ಹೋಗ್ತಿದ್ದೀನಿ, ಖರ್ಚಿಗೆ ಏನಾದ್ರು ಬೇಕೇನ್ರ? ಅಯ್ಯೋ ನೀವಾಗ ನೀವೇ ಕೊಡ್ತೀನಿ ಅಂದಾಗ ನಾವ್ ಯಾಕೆ ಬೇಡ ಅಂದ್ರೆ ಕೊಟ್ಮೇಲೆ ಬಿಸ್ ಬಿಸಿ ಆಗುತ್ತೆ, ಗುರ್ ಗುರ್ರಿನೂ ಆಗತ್ತೆ. ಓ ಮೈ ಗಾಡ್, ಅತ್ತೆ ನನ್ನ ರೂಮಿಗೆ ಬಂದಿದ್ರ? ಹಾಗಿದ್ರೆ ಈ ಕೆಲಸ ಅವ್ರದೇನೆ. ಸಿಡ್ಲಗಟ್ಟ ದೇವ್ರ ತರ ಕಾಫಿ ಕುಡಿಯಕ್ ಆಗುತ್ತಾ? ಚಾಹ ಕೊಂಡು ಕುಡೀರಿ, ಕುಡಿಯಲ್ಲಿ. ಓ ಮೈ ಗಾಡ್, ಏನಾಯ್ತು? ತುಟಿ ಸುಟ್ಟೋಯ್ತು. ಹೌದು, ನಿಮ್ ಕತ್ತಿಯಾಗ ನಿನ್ ಕಟ್ಟಾಗಿರೋದು. ಚಂಪಾ, ನಿನಗೆಲ್ಲ ವಿಷಯ ಗೊತ್ತು, ಗೊತ್ತಿಲ್ದೇ ಇರೋ ತರ ನಾಟಕ ಮಾಡ. ಇವರ ಕತ್ತು ಉಳುಕಿರೋದೆಲ್ಲ ಯಾರೋ ಬಲವಂತವಾಗಿ ತಿರುಚಿರೋದು. ಯಾರ ಈ ತರ ಮಾಡಿದಾರೆ ಅಂತ ನಾವು ಪತ್ತೆ ಮಾಡಿ ಅವ್ರ ಕುತ್ತಿಗೆ ಹಿಂಗೆ ತಿರುಚಿ ಬಿಡ್ತೀವಿ. ಈ ಎಣ್ಣೆನ ಹಚ್ಚಿ ನನ್ನ ಸೊಸೆ ಕುತ್ತಿಗೆಗೆ ಒಂದು ಗತಿ ಕಾಣಿಸ್ಬಿಡ್ತೀನಿ. ಅಮ್ಮ, ಏನಮ್ಮ ಇದು? ಉಳುಕು ತೆಗೆಯೋ ಎಣ್ಣೆ ಇದು. ನನ್ನ ಕೈಗೆ ಬಂದ ಮೇಲೆ ಕುತ್ತಿಗೆನು ಸರಿ ಹೋಗ್ಬೇಕು, ನೀವ್ ಮತ್ತೆನು ಸರಿ ಹೋಗ್ಬೇಕು. ನಂಗೇನು ಬೇಡ. ಯಾಕಮ್ಮ ಹೆದರ್ಕೋತೀಯ? ಬಾಮ್ಮ. ಅತ್ತೆ ದಯವಿಟ್ಟು ನನ್ನ ನೆಕ್ ಸುದ್ದಿಗೆ ಮಾತ್ರ ಬರ್ಬೇಡಿ. ನೀನು ನೆಕ್ ನಾ ನೀನೇ ಇಟ್ಕೋ, ದಿಕ್ಕು ತಪ್ಪಿರೋ ಕುತ್ತಿಗೆ ನಾ ನೆಟ್ಟಿಗೆ ಮಾಡ್ತೀನಿ. ಜಾಜಿಯಕ್ಕೆ ನಿಮ್ ಕುತ್ತಿಗೆ ಸರಿ ಹೋಗ್ಬೇಕಾ ಬೇಡವಾ? ಬೇಡ, ನನ್ ಡಾಕ್ಟರ್ ಹತ್ರನೇ ವಾಸಿ ಮಾಡಿಸ್ಕೋತೀನಿ. ಜಾಜಿಯಕ್ಕೆ ಡಾಕ್ಟರ್ ನೋವು ಕಡಿಮೆ ಆಗಕ್ಕಷ್ಟೇ ಮಾತ್ರ ಕೊಡ್ತಾರೆ, ಅದ್ರಿಂದ ವಾಸಿ ಆಗಲ್ಲ. ಪಲ್ಲು, ಕುಂಬಳಕಾಯಿನ ಕೇಳಿ ಯಾವಾಗ್ಲೂ ಪಲ್ಯ ಮಾಡ್ತಾಳೇನೆ, ಹೋಗಿ ಹೇಳ್ಕೊಂಡ್ ಬಾ. ಬನ್ನಿ ಜಾಜಿಯಕ್ಕೆ. ಬರಲ್ಲ. ಬನ್ನಿ. ಬರಲ್ಲ. ಬನ್ನಿ. ನೆಟ್ಗೆ ಚೆನ್ನಿ ಮುಂಚೆನೆ ಓಡೋದ್ಲಲ್ಲ, ಗಟ್ಟಿಯಾಗಿ ಹಿಡ್ಕೋ ಬಂದೇನೆ. ಎಣ್ಣೆ ನೀವಿದ ಆಯ್ತಲ್ಲ, ಹೊಟ್ಟಿಕ್ಕಂತ ನೆಟ್ಗೆ ತೆಗೆದಿದ್ದೆ, ಸೊಟ್ಟಿಗಿರೋ ಕುತ್ತಿಗೆ ನೆಟ್ಟಿಗಾಗಿರೋದು. ಎರಡದಿಂದಲ್ ವಾಸಿ ಆಗ್ಬೋದು. ವಾಸಿ ಆಗ್ಬೇಕು, ನಾನ್ ಬಿಡ್ತೀನ. ಏನ್ ಮಾಡ್ತಿರತ್ತವ್ರೆ? ಪಕ್ಕದ ಮನೆ ಗೌಳಜಿನ ಕೇಳಿ ಗೊತ್ತಾಗುತ್ತೆ. ಓ ಮೈ ಗಾಡ್, ನನ್ ಮಲಗಿರ್ಬೇಕಾದ್ರೆ ಅತ್ತೆ ಬಂದ್ ಕತ್ತಿಸ್ಬಿಟ್ರೆ? ನೋ, ಯಾವ್ದೇ ಕಾರಣಕ್ಕೂ ನಾನು ಸ್ಲೀಪ್ ಮಾಡ್ಬಾರ್ದು. ಜಾಜಿಯಕ್ಕೆ, ನೀವ್ ಹೇಳಿದ್ ಮಾತ್ರ ಇದೇನಾ ನೋಡಿ? ಏನಂತ ಕೇಳಿದ್ರಿ? ಸೊಟ್ಟ ಕತ್ತು ಮಾತ್ರ ಇದೆ ಅಂತ ಕೇಳಿದ್ವಿ. ಅದಕ್ಕೆ ಮೆಡಿಕಲ್ ಶಾಪ್ ಅವನು ಗಂಡಸ್ರ ಕತ್ತ ಹೆಂಗಸ್ರ ಕತ್ತ ಅಂತ ಕೇಳ್ದ. ಡೋಂಟ್ ಟಾಕ್ ಸ್ಟೂಪಿಡ್. ಜೆಂಟ್ಸ್ ಕತ್ತು ಲೇಡೀಸ್ ಕತ್ತು ಒಂದೇ ಅಲ್ವಾ? ಇಲ್ವಂತೆ ಜಾಜಿಯಕ್ಕೆ, ಬ್ಯಾಕ್ ಓಪನ್ ಬ್ಲೌಸ್ ಹಾಕೊಂಡ್ರೋ ಲೇಡೀಸ್ ಗೆ ಕತ್ತುಳ್ಕ ಜಾಸ್ತಿ ಅಂತೆ. ಅದು ತಮ್ಮ ಬೆನ್ನಿನ ಸೌಂದರ್ಯ ಯಾರು ನೋಡ್ತಾರಲ್ಲ ಅಂತ ಲೇಡೀಸ್ ಹಿಂದೆ ತಿರುಗಿ ತಿರುಗಿ ನೋಡ್ತಾರಂತೆ, ಹಾಗಾಗಿ ಕತ್ತುಳ್ಕತ್ತಂತೆ. ಸಾಕಿದ್ ನಾನಲ್ಲ ಮೆಡಿಕಲ್ ಶಾಪ್ ಅನ್ನು ಟ್ರಾಲಿ ಮಾತ್ರನ. ಈ ಮಾತ್ರ ಒಳ್ಳೆ ಮಾತ್ರ ತಾನೆ? ಸೂಪರ್ ಸ್ಟ್ರಾಂಗ್ ಮಾತ್ರ ಅಂತ ಹೇಳಿದಾನೆ, ಒಂಟೆ ಕತ್ ಕೂಡ ರಿಪೇರಿ ಮಾಡ್ಬೋದಂತೆ. ಎರಡು ಮಾತ್ರ ತಗೋತೀನಿ. ಬೇಡ ಜಾಜಿ ಅವ್ರೆ, ನೀವು ಎರಡು ಮಾತ್ರ ತಗೊಳ್ಳೋದು, ಆಮೇಲೆ ನಿಮ್ಮ ಕತ್ತು ಕಳಚಿ ಬೀಳೋದು, ಇದೆಲ್ಲ ಬೇಕಾ? ಆಮೇಲೆ ಈ ಮಾತ್ರದ ಇನ್ನೊಂದು ಸ್ಪೆಷಾಲಿಟಿ ಇದೆ ಅಂತೆ ಜಾಜಿ, ಅದಕ್ಕೆ ನೀವು ಮಾತ್ರೆ ತಗೋಬೇಕಾದ್ರೆ ನೀರ್ ಕುಡ್ಬೇಕಲ್ಲ. ಈ ಮಾತ್ರೆಗೆ ನೀರಿನ ಅವಶ್ಯಕತೆನೆ ಇಲ್ಲ. ಅದು ನೀವು ಮಾತ್ರೆ ತಗೋಬೇಕಾದ್ರೆ ನೀರ್ ಕುಡ್ದಾಗ ಆ ನೀರು ಗಂಟ್ಲು ಹೋಗ್ತಿದ್ದಾಗೆ ಉಳ್ಕಿರೋ ನರ ತುಂಬಾ ತೊಂದರೆ ಕೊಡುತ್ತಂತೆ. ಹಾಗಾಗಿ ಈ ಮಾತ್ರ ನೀವು ಬಾಯಲ್ಲಿ ಹಾಕೊಂಡು ಹಂಗೆ ಚಿಪ್ತಾ ಮಲ್ಕೊಂಡ್ಬಿಡಿ. ಅಲ್ಲ ಜಾಜಕ್ಕೆ, ನೀವ್ ಯಾಕೆ ನಿಮ್ಮ ಉಳ್ಕಿರೋ ಕತ್ತನ್ನ ಡಾಕ್ಟರ್ ಹತ್ರ ತಗೊಂಡೋಗ್ಬಾರ್ದು ಅಂತ? ಅತ್ತಿದೆ ಪ್ರಾಬ್ಲಮ್ ಆಗಿದೆಯಲ್ಲ, ಡಾಕ್ಟರ್ ಅಂತ ನಾನೇ ಮನೇಲಿ ಇರ್ಬೇಕಾದ್ರೆ ಬೇರೆ ಡಾಕ್ಟರ್ ಏನಕ್ಕೆ ಅಂತ ಜಗಳ ಮಾಡ್ತಿದ್ದಾರೆ. ಓಕೆ, ಗುಡ್ ನೈಟ್. ಗೋ 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 ಗೋ. ಮಗನೇ, ಹೇಳ ಹೇಳ. ಮಾತಾಡ್ ರಂಗಮ್ಮ, ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೂ ಬಿಡಲ್ವಲ್ರಿ? ಏನ್ರಿ ನಿಮಗ್ ಓಳು? ಓಳು ನಂದಲ್ಲ, ನಿನ್ನ ಹೆಂಡತಿದು. ಅದ್ ಯಾವಾಗ್ಲೂ ಇದ್ದಿದ್ದೆ, ಮದ್ವೆ ಆದಾಗಿಂದ ಅದೇ ಹಾಡು ಅದೇ ರಾಗ. ಆದರೆ ಇವತ್ತಿನ ಲಾಗ ಬೇರೆ ತರ ಇದೆ. ನಮ್ ಮಗನೇ, ನಿನ್ ಹೆಂಡತಿಗೆ ಕುತ್ತಿಗೆ ನೋವು ಜಾಸ್ತಿ ಆಗಿ ಅಂತ ನರಳ್ತಾ ಇದ್ದಾಳೆ, ಅದೇನು ಅಂತ ಸ್ವಲ್ಪ ನೋಡ್ಕೊಂಡು ಬಲಬಲ್ದೇನೋ. ನನ್ನ ಹೆಂಡತಿಗೆ ಯಾಕೆ ಹೀಗಾಯ್ತು? ಅದೇನಾಯ್ತು ಅಂದ್ರೆ, ನಿನ್ ಹೆಂಡತಿ ಕುತ್ತಿಗೆಗೆ ಎಣ್ಣೆ ಹಾಕಿ ನೀವಿ ಇನ್ನೇನ್ ನೆಟ್ಟಿಗೆ ತೆಗಿಬೇಕು ಅನ್ನೋಷ್ಟರಲ್ಲಿ ನೋವು ನೋವು ಅಂತ ಓಡ್ಬೋದ್ಲು. ಮಗನೇ, ಕುತ್ತಿಗೆ ಊದ್ಬಿಟ್ಲೆ
ಚೀರ್ಗಳು ತುಂಬಾ ನೋವು ಬಂದ್ಬಿಡುತ್ತೆ ಕಣೋ. ಅದಕ್ಕೆ ನೀನ್ ಹೆಂಡತಿ ರೂಮ್ ಹೋಗಿ ಕುತ್ತಿಗೆ ಊದಿದ್ಯಾ ಇಲ್ವಾ ನೋಡ್ಕೊಂಡು ಬಂದ್ಬಿಡು. ಏನು ಮಾತು ಅಂತ ಮಾತಾಡ್ತೀರಾ? ಬೆಡ್ರೂಮ್ ಅಲ್ಲಿ ನೋ ಅಡ್ಮಿಷನ್ ಬೋರ್ಡ್ ಹಾಕಿದ್ದಾರೆ. ಅದು ಆರೋಗ್ಯವಾಗಿರುವಾಗ ಮಾತ್ರ. ಆರೋಗ್ಯ ಕೆಟ್ಟಾಗ ಯಾವ್ದು ಏನು ಮಾಡಲ್ಲ ಕಣೋ. ಹೋಗಿ ನಿನ್ ಹೆಂಡತಿ ಕುತ್ತಿಗೆ ಊದಿದ್ಯಾ ಇಲ್ವಾ ನೋಡ್ಕೊಂಡು ಬಂದ್ಬಿಡು. ಮಾತೋಸ್ ರಂಗಮ್ಮ, ಕೊಂಡೋರ್ ಮನೆ ಹೋಗಿ ಯೋಗಕ್ಷೇಮ ವಿಚಾರಿಸ್ಕೋ ಬಾ ಅಂತ ಹೇಳಿ ವಿಚಾರಿಸ್ಕೊಂಡ್ ಬರ್ತೀನಿ. ನನ್ ಹೆಂಡತಿ ರೂಮಿಗೆ ಮಾತ್ರ ಹೋಗಲ್ಲ, ನನಗೂ ಮಾನ ಮರದಿ ಇದೆ. ಗಂಡುಗಲ್ಲಿ ವಂಶದಲ್ಲಿ ಹುಲಿ ಮರಿಯಾಗಿ ಹುಟ್ಟಬೇಕಾದ ನೀನು ಇರಿ ಮರಿಯಾಗಿ ಹುಟ್ಟಿದೀಯಲ್ಲೋ. ಏನು ನಿನ್ ಹೆಂಡತಿ ರೂಮ್ ಹೋಗ್ತೀಯೋ ಇಲ್ಲ ನಾನು ಲಕ್ಷಿಗೇಳ್ಬೇಕು. ಮಾತೋಸ್ ರಂಗಮ್ಮ, ಈ ಟೈಮಲ್ಲಿ ನೀವು ವಿಶ್ವರೂಪನ ತೋರ್ಸೋಕ್ ಹೋಗ್ಬೇಡಿ, ನಾ ಹೋಗಿ ನೋಡ್ಕೊಂಡ್ ಬರ್ತೀನಿ, ನೀವು ಹೋಗಿ ಮಲ್ಕೊಳ್ಳಿ. ಮಾತೋಸ್ ರಂಗಮ್ಮ, ಈ ಟೈಮಲ್ಲೂ ಈ ಅಲಂಕಾರ ಬೇಕಾ? ತಗ್ದಿಟ್ಟು ಮಲ್ಕೊಳ್ಳಿ ಹೋಗ್ರಿ. ಏನೋ ನೀನೇ ಕೊಡಿಸ್ದಂಗ ಆಡ್ತಾ ಇದೀಯಲ್ಲ. ಗಂಡುಗಲೇಶ್ವರ, ನನ್ನ ಹೆಂಡತಿ ರೂಮ್ಗೆ ನಾನೇ ಕೊತ್ತು ಹೋಗುವಾಗ ಆಯ್ತಲ್ಲಪ್ಪ. ಚೆಕ್ ಮಾಡ್ಕೊಂಡು ಹೋಗಿದಾರೆ ಅಂದ್ರೆ ಅತ್ತೆ ರೂಮಗ್ ಬರೋ ಕಾರ್ಯಕ್ರಮನೂ ಇದೆ. ಓ ಮೈ ಗಾಡ್, ಅತ್ತೆ ಏನಾದ್ರೂ ರೂಮಗ್ ಬಂದ್ಬಿಟ್ರೆ. ಓಂ ಕತ್ತು ಧಮಾಲ್, ಓಂ ಕತ್ತು ಸ್ವಾಹ, ಓಂ ಕತ್ತು ಗಣಗಲೇಶ್ವರಾಯ ನಮಃ. ಅತ್ತೆ ಯಾಕೆ ಹೀಗೆಲ್ಲ ಟಾಕ್ ಮಾಡ್ತಾ ಇದೀರಾ? ನಿನ್ನಂಥ ಪಾಪಿ ಇದ್ರಷ್ಟು ಹೋಗ್ಲೆಷ್ಟು, ನೀನಿದ್ರೆ ನನ್ನ ವಂಶ ಬೆಳೆಯಲ್ಲ. ಅದಕ್ಕೆ ನಿನ್ನ ಕತ್ತು ಹಿಸಿಗೆ ಫಲಲೋಕ ಕಳಿಸ್ಬಿಡ್ತೀನಿ. ಅತ್ತೆ ಬೇಡ, ಅತ್ತೆ ಪ್ಲೀಸ್ ನನ್ಗೇನು ತೊಂದರೆ ಮಾಡಬೇಡಿ. ನೀನಿದ್ರೆ ನನ್ನ ಮಗ ಬದುಕಿಲ್ಲಲ್ಲ, ನನ್ನ ವಂಶ ಬೆಳೆಯಲ್ಲ. ಅದಕ್ಕೆ ನಿನ್ನ ಕತ್ತು ಹಿಸಿಗೆ ಸಾಯಿಸ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ. ಬೇಡ ತಾಯಿ, ನೀವೇನಿಲ್ಲಿ? ನೀವೇ ಕೂಕೊಂಡ್ರಲ್ಲ. ಇದೊಳ್ಳೆ ಸರಿ ಆಯ್ತು, ನೀವು ಹೆಲ್ಪ್ ಮೀ ಹೆಲ್ಪ್ ಮೀ ಅಂತ ಕೂಕೋತಾ ಇದ್ದು ನಮ್ ರೂಮ್ ವರ್ಗೂ ಕೇಳಿಸ್ತಾ ಇತ್ತು. ಅದೇನು ಹೆಲ್ಪ್ ಮಾಡ್ಬೇಕು ಅಂತ ಹೇಳಿ ಹೆಲ್ಪ್ ಮಾಡ್ಬಿಟ್ಟು ನಾವು ಬಿಟ್ಟಿರ್ತೀವಿ. ಅಣ್ಣ ಏನೇನಾದ್ರೂ ಖರ್ಚಬೇಕಾ? ಐ ಪರ್ಫೆಕ್ಟ್ಲಿ ಆಲ್ ರೈಟ್. ಯಾವ್ದೋ ಬ್ಯಾಡ್ ಡ್ರೀಮ್ ಬಿದ್ದಿದೆ ಅನ್ಸುತ್ತೆ, ಅದಕ್ಕೆ ನಾನು ಬೆಚ್ಚಿ ಬಿದ್ದಿರ್ತೀನಿ. ಪಲ್ಲು, ನಿಮ್ಮ ಅಮ್ಮ ಏನ್ ಮಾಡ್ತಿದ್ದಾರೆ? ಅಮ್ಮ ಅವ್ರ ಪಾಡ್ಗ ರೂಮ್ ಅಲ್ಲಿ ಮಲ್ಕೊಂಡು ಗೊರಕೆ ಹೊಡಿತಾ ಇದ್ದಾರೆ. ಸರಿ, ನೀವು ಹೋಗಿ ಗೊರಕೆ ಹೊಡಿರಿ. ಓ ಮೈ ಗಾಡ್, ಮಲಗಿದ್ರು ಕಷ್ಟ, ಎದ್ದಿದ್ರು ಕಷ್ಟ, ಏನಪ್ಪ ಮಾಡೋದು? ಕಾಲಿಲ್ಲ ದಿಹ ಮಂಚ, ಗಾಳಿಗಾಡುವ ಮಂಚ, ತೋಳು ಬಿಳುಪಿನ ಮಂಚ, ವಿಷಮಯದ ಮಂಚ. ಚಂಪಾ, ಚಂಪಾ ಬಾಳೆ ಏನಂತೆ ನೋಡೆ ನೋಡೆ, ನನ್ ಸೀರೆನ ಕಡ್ದಿರೋದು. ನಾನ್ ಯಾಕತ್ತೆ ನಿಮ್ ಸೀರೆನ್ ಕಡಿಲಿ? ಇಲ್ಲಿ ಕಡ್ದಿರೋದು ಕಣಿ, ಅದನ್ನ ಯಾವಾಗ್ಲೂ ಮಾಡಿ ಹಿಡಿದು ಚೊನ್ನ ಹೊಡಿಬೇಕಲ್ಲೇ. ಏನ್ ಮಾಡೋದಕ್ಕೆ, ಬೋನ್ ಇಟ್ರು ಇಲ್ಲಿ ಬೀಳ್ತಾನೆ ಇಲ್ಲ. ಅಯ್ಯ ಬೋನ್ ನನ್ ಸೊಸೆನೆ ಬೀಳ್ತಾ ಇಲ್ಲ, ಇನ್ನು ಇಲ್ಲಿ ಬೀಳ್ತೇನೆ ಚಂಪಾ. ಅದಕ್ಕೆ ಇಲಿ ಪಾಷಾಣ ಇಟ್ರೆ ಹೇಗೆ? ಏನು ಪ್ರಯೋಜನ ಇಲ್ಲ ಅತ್ತೆ, ಈಗ ಇಲಿ ಪಾಷಾಣ ಕೂಡ ಕಲ್ಬೆರಕೆ ಆಗ್ಬಿಟ್ಟಿದೆ. ಇತ್ಲಿನ್ ಪುಡಿ ಬೆರೆಸಿ ಕೊಡ್ತಾ ಇದಾರೆ, ಅದಿದ್ರೆ ಇಲ್ಲಿಗೆ ಏನು ಆಗಲ್ಲ. ಅರ್ಧ ಸತ್ತು ಸಾಕು ಕಣೆ, ಅದ್ರ ಬಾಲನ ಹಿಡಿದು ಗಿಲ 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 ಅಂತ ತಿರುಗಿ ಹಾಕ್ಬಿಡ್ತೀನಿ. ನೀವು ಬಿಸಾಕಿದ್ರು ಅದು ಸೇರ್ಸಿಸ್ಕೊಳಕ್ಕೆ ಅಂತ ಮತ್ತೆ ಮನೆಗ್ ಬಂದು ನಿಮ್ ರೇಷ್ಮೆ ಸೀರೆನ್ ಕಡ್ದು ಹಾಕುತ್ತೆ. ನೀನು ಇಲಿ ಪಾಷಾಣ ಇಡು, ಅದು ಅರ್ಧ ಸತ್ತ ಮೇಲೆ ಅದ್ರ ಬಾಲನ ಹಿಡ್ಕೊಂಡು ಕುತ್ತಿಗೆನ ಚಿಳುಚ್ಬಿಡ್ತೀನಿ, ಮಾಡ್ಬಿಡ್ತೀನಿ, ಕಾಯಿಗಳನ್ನ ಕಿತ್ತು 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 ಬಿಸಾಕ್ಬಿಡ್ತೀನಿ. ಆಮೇಲೆ ಅದು ಮತ್ತೆ ವಾಪಸ್ ಮನೆಗೆ ಹೇಗೆ ಬರುತ್ತೆ ನಾನು ನೋಡ್ತೀನಿ. ಹಾಗಿದ್ರೆ ಒಂದು ಕೆಲಸ ಮಾಡೋಣ, ಈ ಅಕ್ಕಿ ಬೇಳೆಗಳನ್ನೆಲ್ಲ ತರ್ತರಿಯಾಗಿ ಅರ್ದು ಬಿಸಿಬೇಳೆ ಬಾತ್ ಪುಡಿ ತರ ಮಾಡ್ಬಿಡೋಣ. ಅದಕ್ಕೆ ವಿಷ ಬೆರೆಸಿ ಇಟ್ರೆ ಇಲ್ಲಿ ತಿಂದ ತಕ್ಷಣ ಮಂಕಾಗುತ್ತೆ. ಆಮೇಲೆ ಆ ಇಲಿನ ಇಟ್ಕೊಂಡು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಜಾಜಿಯಕ್ಕೆ ನೀವು ನರಳ್ತಾ ಇರೋದು ನಮ್ ರೂಮ್ ವರ್ಗೂ ಕೇಳಿಸ್ತಿದೆ, ಸ್ವಲ್ಪ ಸೌಂಡ್ ಇಲ್ದಂತೆ ನರಳಕ್ಕಾಗಲ್ವಾ? ಬಲ್ಲು ಡೋಂಟ್ ಟಾಕ್ ರಮೇಶ್, ಪೇನ್ ಆದಾಗ ಸೌಂಡ್ ಬಂದೇ ಬರುತ್ತೆ. ನಿಮ್ ಮದರ್ ಬೇರೆ ನನ್ ಕತ್ನ ರಿಪೇರಿ ಮಾಡಕ್ ಕಾಯ್ತಾ ಇದಾರೆ, ಅವ್ರ ಹತ್ರ ಬಂದ್ರೆ ಸಾಕು ನಂಗ್ ಫಿಯರ್ ಶುರು ಆಗುತ್ತೆ. ಅಮ್ಮನ್ ನೋಡಿದ್ರೆ ನಿಮ್ಗೆ ಯಾಕೆ ಭಯ ಆಗುತ್ತೆ? ಅವರು ನನ್ ಕತ್ನ ತಿರ್ಚ್ಬಿಡ್ತೀನಿ ಅಂತ ಹೇಳ್ತಾ ಇದ್ರು. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿ ಮಲ್ಕೊಳ್ಳಿ, ನಾನ್
ನನ್ನ ಅಮ್ಮಂಗೆ ಹೇಳ್ತೀನಿ, ಬೇರೆಯವ್ರ ಕತ್ನ ತಿರ್ಚಕ್ ಹೋಗ್ಬೇಡಿ, ನಿಮ್ ಕತ್ನ ನೀವೇ ತಿರ್ಚ್ಕೊಳ್ಳಿ ಅಂತ. ಗುಡ್ ನೈಟ್. ವಿಷ ತಿಂದಿದೆ ಅತ್ತೆ, ಆದ್ರೆ ಜೀವ ಇನ್ನು ಹೋಗಿಲ್ಲ. ಒಳ್ಳೆ ಕುಡಿದ ಹುಳ ಹಾಗೆ ಓಡಾಡ್ತಾ ಇದೆ, ಸಿಗೋಲ್ಲ ಅನ್ಸಲ್ಲಿ. ಯಾವ್ದೇ ಕಾರಣಕ್ಕೂ ಅದಕ್ಕೆ ನೀರ್ ಸಿಗೋ ಹಾಗಿಲ್ಲ, ಸಿಕ್ಕರೆ ಗುಡ್ಕರ್ಸೆ ಬದಕ್ ಬಿಡುತ್ತೆ. ಯುದ್ಧದಲ್ಲಿ ಶತ್ರುಗಳನ್ನು ಸದೆ ಬಡದ ನಾನು ಈಗ ಇವುಗಳ ಮೇಲೆ ಯುದ್ಧ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ರು. ಈ ಮನೇಲಿ ಒಂದು ಅದಿರಬೇಕು, ಇಲ್ಲ ನಾನಿರಬೇಕು. ಬಿಸಿಬೇಳೆ ಪುಡಿ ಹಾಕಿದ್ಯಾ ತಾನೇ? ಹಾಕಿದ್ದೀನಿ ಅತ್ತೆ, ಅದ್ ತಿಂದಿರೋದಕ್ಕೆ ತೆವಳ್ಕೊಂಡು ಓಡಾಡ್ತಾ ಇದೆ. ಎಲ್ಲ ಓಡಾಡ್ತಾ ಇರುತ್ತೆ, ಸಿಗುತ್ತೆ. ಎಲ್ಲಿ 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 ಸಿಕ್ಕರೆ ಕತ್ತನ್ನ ಕಿರುಚಿ ಬಿಡ್ತೀನಿ, ಬಾಲ ಕತ್ತರಿಸಿ ಬಿಡ್ತೀನಿ. ಆಗ್ಬೇಕು ಮುಂದೆ. ಅಯ್ಯೋ ಹೋಗ್ಲಿ ಬಿಡಿ ಅತ್ತೆ, ಇವತ್ ಯಾಕೋ ದಿನ ಚೆನ್ನಾಗಿಲ್ಲ ಅನ್ಸುತ್ತೆ. ನಾಳೆ ಬೆಳಿಗ್ಗೆ ಸಿಕ್ಕೇ ಸಿಗತ್ತಲ್ಲ. ಸಿಕ್ಕೇ ಬಿಡ್ತೀನ, ಕತ್ತನ್ನ ಕಿರುಚ್ತಾ ಇದ್ರೆ ಭಟಕ್ಕಂತಿರ್ಬೇಕು. ನಡಿಗೆ ಸಿಕ್ಕುತ್ತಲ್ಲ ನಾಳೆ. ಓ ಮೈ ಗಾಡ್, ಯಾವ್ದೇ ಕಾರಣಕ್ಕೂ ನಾನ್ ಸ್ಲೀಪ್ ಮಾಡಬಾರ್ದು. ಇಡೀ ನೈಟ್ ಲೈಟ್ ಆನ್ ಮಾಡ್ಕೊಂಡು ಗೆದ್ದಿರ್ತೀನಿ. ಏನಾಯ್ತಮ್ಮ, ಯಾಕೆ ಕಲ್ಸ್ಕೊಂಡೆ? ಅತ್ತೆ ಅದು ಲೈಟ್ ಆನ್ ಮಾಡಕ್ಕೆ ಅಂತ ಹಿಂಗ್ ತಿರುಗದಲ್ಲ, ಕತ್ತು ಕೆಳಕನ್ಬಿಡ್ತು. ಅಯ್ಯ, ನಿನ್ನ ಕತ್ತಿನ ಸುದ್ದಿನ ನಾನದ್ ಬಿಟ್ಬಿಡು. ನಾನು ರಿಪೇರಿ ಮಾಡ್ತೀನಿ ಅಂತ ಹೇಳಿದಿನಲ್ಲಮ್ಮ. ನಂಗೆ ತುಂಬಾ ಭಯ ಆಗುತ್ತೆ. ಲೇ ಚಂಪ, ಬಿಸಿಬೇಳೆ ಪುಡಿನ ಇವಳು ತಿನ್ಸೆ ಅಲ್ದಂಬಲ್ದ ಜೀವ ಆದಾಗ ತಪ್ಪಗಿಲ್ತಾಳೆ. ಆಮೇಲೆ ನೀವ್ ನಿಮ್ ಕೆಲ್ಸ ಮಾಡ್ಬೋದು ಅಂತನಾ? ಮತ್ ಇನ್ನೇನೇ ಮಾಡೋದು? ಪ್ಲೀಸ್ ಬೇಡ, ನಿಮ್ ಕೈ ಮುಗಿತೀನಿ, ನನ್ ಕತ್ತನ್ ಸುದ್ದಿ ಮಾತ್ರ ಬರ್ಬೇಡಿ. ಯಾಕಮ್ಮ ಹೀಗೆ ಹೆದಲಿ ಹೆದಲಿ ಸಾಯ್ತೀಯ? ಯಾವತ್ತಿದ್ದು ಪ್ರಾಣ ಹೋಗೋದೆ, ಅದು ನನ್ ಕೈಲಿ ಹೋಗ್ಲಿ ಬಿಡು. ಏನಪ್ಪಾ, ಏನಿದು ಜಾಜಕ್ಕೆ ಕುತ್ಕೇಳ್ ತಾಯ್ತಾ? ಜಾಜಕ್ಕೆ ಕುತ್ಕೇಗೆ ದೊಡ್ಡ ಮೂನ ಬಂದಿದೆ ಅಂತಮ್ಮ. ಆ ಮಂತ್ರವಾದಿ ಮಾನಪ್ಪನ ಹತ್ರ ಹೋಗಿದ್ವಿ, ಅವನು ಬೇವಿನ ಸೊಪ್ಪು ತಗೊಂಡು ರಪ್ 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 ಅಂತ ಜಾಜ ಹೊಡೆದ, ಈ ತಾಯ್ತಾ ಕಟ್ಟದ. ಮತ್ತೆ ಕತ್ತಿನೂ ಹಾಗೆ ಇದೆ. ಇದಂತಿಂತ ತಾಯ್ತಾ ಅಲ್ಲ ಕಣಮ್ಮ, ಈ ತಾಯ್ತ ಕಟ್ಟೋದಿಕ್ಕೆ ಅವ್ರು 10,000 ರೂಪಾಯಿ ಕೊಟ್ಟಾರೆ ಜಾಜಕ್ಕೆ. ಇಷ್ಟು ಚಿಕ್ಕ ತಾಯ್ತಕ್ಕೆ 10,000 ರೂಪಾಯಿನ? ಅದೇ 10,000 ರೂಪಾಯಿಗೆ ಜಂಜನ್ ಆಗಿರೋ 5 ಸೀರೆ ಬರ್ತಾ ಇತ್ತು. ಆ ಸೀರೆನ ಕೂಡ ಕಟ್ಕೊಳಕ್ಕಾಗುತ್ತಾ? ನೇಣಾಕಬೇಕಷ್ಟೇನೆ. ಪಲ್ಲೋ, ಈ ತಾಯ್ತನ ವಿಶೇಷವಾಗಿ ಮಂತ್ರಿಸಿ ಮಾನಪ್ಪನವ್ರು ಕೊಟ್ಟಿದ್ದಾರೆ. ಇದರಿಂದ ಜಾಜಿಯವ್ರಿಗೂ ಏನ್ ಭಯ ಇಲ್ಲ, ಮನೆಯವ್ರಿಗೂ ಏನು ಭಯ ಇಲ್ಲ. ಇದೇ ಖುಷಿನಲ್ಲಿ ಜಾಜಿಯತ್ಕೆ ನಮ್ಗೆ ಎದೆಗರಿಯೋ ಹಂಗೆ ಮಸಾಲೆ ದೋಸೆ ಕೊಡ್ತಿದ್ರು. ಅಷ್ಟೆಲ್ಲ ತಿಂದ ಮೇಲೂ 100 ರೂಪಾಯಿ ಮಿಕ್ತು. ಇದ್ರಲ್ಲಿ ಒಂದಿಷ್ಟು ರಿಬ್ಬನ್ನ ತಲೆ ಕಟ್ಕೋ, ನಿನ್ ಜುಟ್ಟು ನಿಗ್ನಿಗಿ ಅಂತಿರುತ್ತೆ. ಯಾವ್ದಮ್ಮ ಈ ದರಿದ್ರ ತಾಯ್ತವ್ರೆ? ಯಾವ್ದೇ ಕಾರಣಕ್ಕೂ ನೀವು ಆ ತಾಯ್ತಕ್ಕೆ ದರಿದ್ರ ಪರಿದ್ರ ಅಂತ ಅನ್ಬೇಡಿ. ಯಾಕೆಂದ್ರೆ ನಮ್ಮ ಮಂತ್ರವಾದಿ ಮಾನಪ್ಪಂಗೆ ತುಂಬಾ ಅವಮಾನ ಆಗೋಗುತ್ತೆ. ಮಂತ್ರವಾದಿ ಮಾನಪ್ಪನು ಹೌದು ರಂಗತ್ತೆ, ತಾಯ್ತದೊಳಗೆ ವಿಶೇಷ ಶಕ್ತಿ ತುಂಬಿ ಮಂತ್ರಿಸಿ ಕಟ್ಟಿದ್ದಾರೆ. ನಿಮಗ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯೇನ್ರು? ಆ ಮಂತ್ರವಾದಿ ಮಾನಪ್ಪ ಸ್ಮಶಾನದಲ್ಲಿ ಮಂತ್ರಿಸಿ ತಾಯ್ತ ತಂದು ಕಟ್ಟಿರ್ತಾನೆ. ಮೊದಲು ಕಿತ್ತು ಬಿಸಾಕಮ್ಮ, ನಾನ್ ತಂದಿರೋ ತಾಯ್ತನ ಕಟ್ಕೋ, ನಿನ್ನ ಕತ್ತು ಸರಿಗೋಗುತ್ತೆ, ನಿನ್ನ ಮನಸ್ಸು ಸರಿಗೋಗುತ್ತೆ. ಪೂಜಾ ಜೊತೆ ನಿಮ್ ಕತ್ತಲ್ಲಿರೋ ತಾಯ್ತನ ತೆಗೆದು ಅಮ್ಮ ತಂದಿರೋ ತಾಯ್ತನ ಕಟ್ಕೊಳ್ಳಿ. 10,000 ರೂಪಾಯಿ ವೇಸ್ಟ್ ಆಗ್ಬಿಡುತ್ತೆ. 10,000 ರೂಪಾಯಿ ವೇಸ್ಟ್ ಆದ್ರೂ ಪರವಾಗಿಲ್ಲ, ನಿಮ್ ಕತ್ತು ಸರಿ ಹೋಗ್ಬೇಕು. ತೆಗಿ ತೆಗಿ ತೆಗಿ, ಇನ್ನೇನು ಭಯವಿಲ್ಲ, ಬೆಳಿಗ್ಗೆ ಹೊತ್ತಿಗೆ ನಿನ್ನ ಕತ್ತು ಫಿನಿಶ್. ಜಾಜಿಯತ್ಕೆ ವೆರಿ ಗುಡ್ ಮಾರ್ನಿಂಗ್. ಇವಾಗ ಹೇಗಿದೆ ನಿಮ್ ಕತ್ತು? ಈಗ ಸ್ವಲ್ಪ ಓಕೆ. ಅತ್ತೆಯವರೇ ನನ್ ಕುತ್ತಿಗೆ ಸರಿಯಾಗ್ಲಿ ಅಂತ ತಾಯ್ತ ಕಟ್ಟಿದ್ದಾರೆ, ಅಂದ್ಮೇಲೆ ಅತ್ತೆನೆ ನನ್ ಕುತ್ತಿಗೆ ಇಸ್ಕತ್ ಚಾನ್ಸ್ ಇಲ್ಲ. ಅದು ಹೇಗೆ ಹೇಳ್ತೀರಾ ಜಾಜಿ ಅವರೇ? ನಾವು 10 ರೂಪಾಯಿ ಕೊಟ್ಟು ಕಟ್ಟಿಸ್ಕೊಂಡ್ ಬಂದಿದ್ದ ತಾಯ್ತನ ಬಿಡ್ಸಿ ನಿಮ್ಮ ಕತ್ತು ಉಳ್ಳೋಗ್ಬಿಡ್ಲಿ ಅಂತ ಈ ತಾಯ್ತನ ಯಾಕೆ ಕಟ್ಟಿರ್ಬಾರ್ದು? ಜಿಂಗೋ, ನಿಮ್ ತಲೆಗೆ ಇಂಥ ಐಡಿಯಾಗಳು ಬರುತ್ತೆ? ಇರಕ್ಕಿಂಡಿ ನಾವು ಉಪಯೋಗಿಸ್ತಾ ಇರ್ಬೇಕು ಮರೇ. ಜಾಜಕ್ಕೆ ಹೊದ್ದು ಹೇಳ್ದಾಗೆ ಇಷ್ಟಲ್ಲೇ ನಮ್ಮ ಅತ್ತೆಯವ್ರು ನಿಮ್ ಕತ್ತು ತಿರುಚೋದು ಗ್ಯಾರಂಟಿ. ಓ ಮೈ ಗಾಡ್, ಹಾಗೂ ಆಗುತ್ತಾ? ಜಾಜಿ ಚಂಬಲ್ ದಿನ್ನಿ, ನಿನ್ನ ಈ ಮನೆಗೆ ಸೊಸೆಯಾಗಿ ತಂದಿದ್ದು ನನ್ನ ವಂಶದ ಬೆಳೆಸಿಯ ಅಂತ
ಒಂದು ನಾಯಿ ಮರಿನು ಹೆಚ್ಚಿಕೊಳ್ಳಿಲ್ಲ ಬಂದೆ. ನಿನ್ನಂತವಳು ಇದ್ಲೆಷ್ಟು ಹೋದ್ರೆಷ್ಟು. ಮೊದಲೇ ನಿನ್ನ ಕತ್ತು ಸಟ್ಟುಗಿದೆ, ಈಗ ನಿನ್ನ ಪ್ರಾಣನು ಸಟ್ಟಾಗುತ್ತೆ, ನಿನ್ನ ಇಡೀ ದೇಹನು ಸಟ್ಟಾಗುತ್ತೆ. ನಿನ್ನ ಬಿಡಲ್ಲ, ಕೊಲ್ತೀನಿ ಅತ್ತೆ ಪ್ಲೀಸ್, ಅತ್ತೆ ನನ್ನ ಕೊಲ್ಬೇಡಿ ಅತ್ತೆ ಪ್ಲೀಸ್. ಕೊಲ್ಲಿ ಅತ್ತೆ ಬಿಟ್ಟು ಬಿಡ್ತೀನ. ನೀನು ಏನಾದ್ರೆ ನಾನು ಸಭಾ ಫೇಲು. ಇವತ್ತು ನಿನ್ನ ಪ್ರಾಣನ ಹಿಂದೆ ಬಿಡ್ತೀನಿ. ಸಾಯೋದಿಕ್ಕೆ ರೆಡಿಯಾಗು. ಏನು ಅತ್ತೆಯವ್ರೆ, ನನ್ ಕುತ್ತಿಗೆನ ತಿರ್ಸ್ದಂಗೆ ಕಂದ್ ಬಿತ್ತು. ಜಾಜಕ್ಕೆ ಇನ್ನು ತಡ ಮಾಡದ್ ಬೇಡ. ಮೊದಲು ಬಾಬಂಗ್ ಫೋನ್ ಮಾಡಿ ಅತ್ತೆಯವ್ರನ್ನ ಸ್ವಲ್ಪ ಹದ್ದು ಬಸ್ಸಲ್ಲಿ ಇಟ್ಕೊಳಕ್ ಹೇಳಿ. ನಾನೇ ಫೋನ್ ಮಾಡ್ತೀನಿ. ಹಲೋ ಹಬಿ, ಎಲ್ಲಿದ್ದೀರಾ? ಯಾರೋ ಜಮೀನ್ ಬೇಕು ಅಂದ್ರು, ಆ ಕೆಲ್ಸದ ಮೇಲೆ ಬಂದಿದ್ದೀನಿ. ನೋಡಿ, ನಾನ್ ನಿಮ್ ಹತ್ರ ಅರ್ಜೆಂಟ್ ಆಗಿ ಟಾಕ್ ಮಾಡೋದಿತ್ತು. ಏನು ಹನಿಮೂನ್ ವಿಷಯನ? ಡೋಂಟ್ ಟಾಕ್ ರಬ್ಬಿಶ್, ಅಲ್ಲ ಬೇರೆ ಇಂಪಾರ್ಟೆಂಟ್ ವಿಷಯ. ಹಾಗಾದ್ರೆ ನಾ ಬರಲ್ಲ ರೀ. ಹಬಿ, ನಾನ್ ಕಣ್ಣು ಮುಚ್ಚಿದ್ರೆ ಬ್ಯಾಡ್ ಡ್ರೀಮ್ಸ್ ಗಳೇ ಬೀಳ್ತಾ ಇದೆ. ನೀವ್ ಎಲ್ಲಿದ್ರು ಬರ್ಲೇಬೇಕು. ಒಂದ್ ಬರ್ತೀರಾ? ಬಾಯ್. ಜಾಜಕ್ಕೆ ಕರೆನ್ಸಿ ಖಾಲಿ ಆಗೋಯ್ತು, 200 ರೂಪಾಯಿ ಕೊಡಿ. ಏನ್ರಿ ಆಯ್ತು? ನಿಮ್ ಮದರು ನನ್ ಕಷ್ಟನ ತಿರ್ಸ್ದಾಗೆ ಬ್ಯಾಡ್ ಡ್ರೀಮ್ಸ್ ಬೀಳ್ತಾ ಇದೆ. ಅದಕ್ಕೆ ನಾನೇನ್ ಮಾಡ್ಲಿ? ಆ ತರ ಕಂತು ಬೀಳೋದಕ್ಕೂ ಒಂದು ಕಾರಣ ಬೇಕಲ್ಲ. ನಿಮ್ ಜೊತೆ ನಾನು ನೆಟ್ಟು ಸಂಸಾರ ಮಾಡ್ತಿಲ್ಲ, ಈ ಮನೇಲಿ ಮಗು ಆಗಿಲ್ಲ, ಹಾಗೆ ಹೀಗೆ ಅಂತ ಕನ್ಸಲ್ಲಿ ಬಂದು ಬೈತಾನೆ ಇರ್ತಾನೆ. ಆ ತರ ಕಂತು ಬೀಳ್ಬಾರ್ದು ಅಂದ್ರೆ ಇವತ್ತಿಂದ ಸಂಸಾರ ಶುರು ಹಾಕೊಂಡ್ಬಿಡಿ. ಮಗರೇ, ನಿನ್ ಹಿಂಡಿ ನನ್ನ ಕಣ್ಣೇ ಸಾಕು, ನೀ ಹೆದರಿ ಸಾಯ್ತಾಳೆ. ಸ್ವಲ್ಪ ಭದ್ರವಾಗಿ ಹಿಡ್ಕೊ ಮತ್ತೆ ದಯವಿಟ್ಟು ನೀವ್ ನನ್ ಕತ್ತನ್ ಸುದಿಗ್ ಬರ್ಬೇಡಿ. ಸುಮ್ಮನೆಡಮ್ಮ, ಅಪ್ಪ ಭದ್ರವಾಗಿ ಇಟ್ಕೊಡೆ. ಬಿಡ್ಬೇಡಮ್ಮ, ಬಿಟ್ರಿ. ನೆಟ್ಗೆ ಬಂದ್ಬಿಡ್ತು, ನೆಟ್ಗೆ ಬಂದ್ಬಿಡ್ತು. ಈಗ ಹೇಗಿದ್ಯಮ್ಮ? ಓ ಮೈ ಗಾಡ್, ನೆಕ್ ಪೇನ್ ಫಾರ್ ಯುವರ್ ಫೋಚಿ. ಈಗಲೂ ಗೊತ್ತಾಯ್ತಾ, ನಮ್ಮ ಅತ್ತೆ ಅವರು ಉಳುಕು ತೆಗೆಯೋದಲ್ಲಿ ಎಕ್ಸ್ಪರ್ಟ್ ಅಂತ. ಮತ್ತೆ ಕತ್ತು ತಿರ್ಚಬೇಕು, ಕತ್ತು ಹಿಸಬೇಕು ಅಂದಿದ್ ಯಾರಿಗೆ? ಅದು ಒಂದು ಇಲಿ ನನ್ನ ಸೀಳೆನ ಕಚ್ಚ ಹಾಕ್ಬಿಟ್ಟಿತ್ತು. ಆ ಇಲಿಗೆ ನಾವು ವಿಷ ಆಯ್ತಿದ್ವಿ. ಅದು ಅಲ್ಪ ಜೀವ ಆದಾಗ ಅದ್ರ ಬಾಲ ಹಿಡಿದು ಕತ್ತನ್ನ ತಿರುಚಿ ಕೊಲ್ತೀನಿ ಅಂತ ಹೇಳ್ತಿದ್ದೆ ಅಷ್ಟೇ. ಈಗ ನಾನ್ ನನ್ಗೆ ಅನ್ಕೊಂಡು ಎಷ್ಟು ಫಿಯರ್ ಆಗೋಗಿತ್ತು ಗೊತ್ತಾ? ಇನ್ನು ಒಂದು ವರ್ಷದೊಳಗೆ ಈ ಮನೇಲಿ ನಿಮ್ಮ ಮಗು ಅಳೋ ಶಬ್ದ ಕೇಳಬೇಕು. ಕೇಳಲಿಲ್ಲ ಅಂದ್ರೆ ಇಲಿ ಕತ್ತು ತಿರುಚಲ್ಲ, ನಿನ್ನ ಕತ್ತನ್ನ ತಿರುಚಿ ಬಿಡ್ತೀನಿ.